ಇನ್ಮುಂದೆ ಈ ಸದ್ದು ಗದ್ದಲ ಇವ್ಯಾವುದು ಕೂಡ ನಡೆಯೋದಿಲ್ಲ. ಯೋಗಿ ಅಂತೆ ಬೊಮ್ಮಾಯಿ ರಾಜ್ಯದಲ್ಲೂ ಕೂಡ ಈಗ ಸೌಂಡ್ಗೆ ಬ್ರೇಕ್, ಬಿಗ್ ಬ್ರೇಕ್ ಅಂತಿದ್ದಾರೆ. ಯೋಗಿ ಅಂತೆ ಯಾಕ್ರಿ? ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಆದೇಶದಂತೆ ಪಾಲನೆ ಮಾಡೋಕ್ಕೆ ಈಗ ಸರ್ಕಾರವನ್ನು ಬಡಿದೆಬ್ಬಿಳಿಸಿದ ನಂತರ ಸರ್ಕಾರ ಎದ್ದಿದೆ ಅಂತ ಹೇಳಬೇಕು. ದಂಗಲ್ ನಡುವೆ ಮೈಕ್ ಸದ್ದಡಗಿಸಿದೆ ಈಗ ಸರ್ಕಾರ. ಜನರಿಗೆ ತೊಂದರೆ ಆದರೆ ಜೈಲು ಶಿಕ್ಷೆಯ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಕ್ರಮ ಮೈಕ್ ತೆಗೆದಿದ್ರೆ ದಂಡಂ ದಶಗುಣಂ ಅಂತ ಹೇಳಿ. ಸೊ ಇಲ್ಲಿಯವರೆಗೂ ವಾರ್ನಿಂಗ್ ನಡೀತಾ ಇತ್ತು, ಈಗ ದಂಡಂ ದಶಗುಣಂ ಅಂತ ಹೇಳಿದ್ದಾರೆ. ಅದಕ್ಕೊಂದಿಷ್ಟು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. 15 ದಿನದ ಡೆಡ್ಲೈನ್ ಇದೆ. ಆ ಡೆಡ್ಲೈನಲ್ಲಿ ಪಾಲನೆ ಆಗದೇ ಇದ್ರೆ ದಂಡಂ ದಶಗುಣಂ, ದಂಡಾನೂ ಹಾಕ್ತೀವಿ ಜೈಲಿಗೂ ಕೂಡ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅಕ್ರಮವಾಗಿ ಇಲ್ಲಿಯವರೆಗೂ ಯಾರೆಲ್ಲ ಮಾಡ್ತಾ ಇದ್ರಿ? ಅವೆಲ್ಲ ಪರವಾನಿಗೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಹೋಲ್ಸೇಲ್ ನಾವು ತಗೊಂಡ್ಬಿಟ್ಟಿದ್ದೀವಿ ಅಂತ ಅಲ್ಲ, ಇಲ್ಲಿಯವರೆಗೂ ಪರವಾನಿಗೆಯನ್ನು ಪಡ್ಕೊಳ್ತಾ ಇದ್ದಿದ್ದೇ ಇರಲಿಲ್ಲ. ಆ್ಯಕ್ಚುಲಿ ಆದೇಶದ ಪ್ರಕಾರ ಇರಬೇಕಾಗಿದ್ದೇನು ಅಂತಂದರೆ ಸ್ಥಳೀಯವಾಗಿರುವಂಥ ಪೊಲೀಸ್ ಠಾಣೆಯಿಂದ ಪರವಾನಿಗೆಯನ್ನು ಪಡ್ಕೊಳ್ಬೇಕಾಗಿತ್ತು. ಆದರೆ ಎಲ್ಲಿ ಆಗ್ತಾ ಇತ್ತು ಪರವಾನಿಗೆ? ಅವ್ರವ್ರಿಗೆ ಹೇಗೆ ಬೇಕೋ ಹಾಗಾಗಿ ಪರವಾನಿಗೆಯನ್ನು ಪಡ್ಕೊಳ್ತಾ ಇದ್ರು. ಇನ್ನು ಮೈಕ್ ರೂಲ್ಸ್ ಬ್ರೇಕ್ ಮಾಡಿದರೆ ಜೈಲು ಶಿಕ್ಷೆ ಅಂತ ಈಗ ಹೇಳ್ತಾ ಇದ್ದಾರೆ. ಗೃಹ ಸಚಿವರು ಹೇಳ್ತಾ ಇದ್ದಾರೆ, ಈ ಕಡೆಗೆ ಸಚಿವರಾಗಿರುವಂಥ ಆನಂದ್ ಸಿಂಗ್ ಅವರು ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರ. ಮೈಕ್ ರೂಲ್ಸ್ ಬ್ರೇಕ್, ಸರ್ಕಾರದ ಗೈಡ್ಲೈನ್ಸ್ ಉಲ್ಲಂಘಿಸಿದರೆ ದಂಡದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೈಲು ಶಿಕ್ಷೆ ಎಚ್ಚರಿಕೆಯನ್ನು ಸಚಿವ ಆನಂದ್ ಸಿಂಗ್ ಕೊಟ್ಟಿದ್ದಾರೆ. ಮಸೀದಿ ಮಂದಿರಕ್ಕೆ ತೆರಳಿ ಅಧಿಕಾರಿಗಳಿಂದಲೇ ಪರಿಶೀಲನೆ ಅಂತಿದ್ದಾರೆ. ಬಟ್ ನನ್ನೊಂದು ಪಾಯಿಂಟ್ ಇದೆ ಅದರಲ್ಲಿ, ಆಮೇಲೆ ಚರ್ಚೆಯ ಸಂದರ್ಭದಲ್ಲಿ ಬರ್ತೀನಿ ಅದರಲ್ಲಿ ಏನು ಎತ್ತ ಅಂತ ಹೇಳಿ. ಆನಂದ್ ಸಿಂಗ್ ಅವರು ಹೇಳ್ತಾ ಇರೋದು, ಮುಸ್ಲಿಮರು ನಿಯಮಗಳಿಗೆ ಬದ್ಧತೆಯನ್ನು ತೋರಿಸಲೇಬೇಕು. ಅವರಷ್ಟೇ ಯಾಕೆ? ಅವರಷ್ಟೇ ಯಾಕೆ? ವೈ ಓನ್ಲಿ ಮುಸ್ಲಿಂ? ಕ್ಲಬ್ ಇದೆ, ಬಾರ್ ಇದೆ, ದೇವಸ್ಥಾನಗಳಿದ್ದಾವೆ. ಸರ್ಕ್ಯುಲರ್ ಅಂದ್ರೆ ಆದೇಶ ಹೊರಡಿಸಿದೆ, ಎನ್ವಿರಾನ್ಮೆಂಟ್ ಆಕ್ಟ್ ಕೆಳಗಡೆ ಸೆಕ್ಷನ್ 15 ಮತ್ತು 19 ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುತ್ತೆ. ಯಾವ ರೀತಿ ಅಂದ್ರೆ ಅವರಿಗೆ ಜೈಲ್ ಶಿಕ್ಷೆನೂ ಆಗ್ಬೋದು, ಮತ್ತೆ ಅವರಿಗೆ ಪೆನಾಲ್ಟಿನೂ ಕ್ಲಾಸಸ್ ಹಾಕಿ ಅವ್ರ ಮೇಲೆ ಯಾರು ಇದನ್ನ ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಹೋಮ್ ಮಿನಿಸ್ಟ್ರಿ ತೋಳ್ತಾರೆ. ನಿನ್ನೆ ದಿನ ಈಗಾಗಲೇ ಗೈಡ್ಲೈನ್ಸ್ ಹೊರಡಿಸಿದ್ದಾರೆ, 15 ದಿವಸ ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕ್ಬೋದು. ಪ್ರಾಧಿಕಾರ ಯಾವ್ದ್ಯಾವ್ದು ಅಂತೇಳಿ ಹೇಳಿ ಈಗಾಗಲೇ ಹೇಳಿದ್ದಾರೆ, ಅದನ್ನ ಸ್ಟ್ರಿಕ್ಟ್ ಆಗಿ ನಾವು ಫಾಲೋಅಪ್ ಮಾಡ್ತಾ ಇದೀವಿ ಸರ್ಕಾರದ ಕಡೆಯಿಂದ. 10 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಮೈಕಿನ ಉಪಯೋಗ ಇಲ್ಲ. ಹಾಗೇನಾದ್ರೆ ಕಾನೂನು ಕ್ರಮ ಜರುಗಿಸ್ತಾರೆ. ವಿತೌಟ್ ಪರ್ಮಿಷನ್ ಯಾರು ಕೂಡ ಮೈಕ್ ಅನ್ನು ಉಪಯೋಗಿಸೋಗಿಲ್ಲ. ಅದ್ರ ಪ್ರಕಾರ ಎಲ್ರಿಗೂ ಇದನ್ನ ಹೇಳಕ್ಕೆ ಎಷ್ಟು ದಿನ ಬೇಕಾಯ್ತಾ ಮಾನ್ಯ ಸಚಿವರೇ? ಈ ನಿರ್ಧಾರ ತಗೊಳಕ್ಕೆ ಇಷ್ಟು ದಿನ ಬೇಕಾಯ್ತಾ? ಸುಪ್ರೀಂ ಕೋರ್ಟ್ನ ಆದೇಶ ಬಂದು 10-15 ವರ್ಷ ಆಗೋಯ್ತು, ಹೈಕೋರ್ಟ್ನ ಆದೇಶ ಬಂದು 1 ವರ್ಷ ಕಳೀತಾ ಬಂತು. ಇಷ್ಟು ದಿನ ಬೇಕಾಯ್ತು ನಿಮ್ಗೆ ಎಚ್ಚೆತ್ಕೊಳ್ಳೋಕ್ಕೆ? ಅದು ಬಡದಬ್ಬಿಸ್ಬೇಕಾಗಿತ್ತು ನಿಮಗೆ, ತಗೊಂಡ್ರು. ಬಟ್ ಆದರೆ ಕೇವಲ ಮಸೀದಿಗಳಿಗೆಲ್ಲ, ಇದು ದೇವಸ್ಥಾನಗಳಿಗೆ ಬರುತ್ತೆ, ಬಾರ್ ಬರುತ್ತೆ, ಕ್ಲಬ್ಗಳು ಬರುತ್ತೆ, ಎಲ್ಲೋ ಫಂಕ್ಷನ್ಗಳು ನಡೀತಾ ಇದ್ರೆ ಅಲ್ಲಿಗೆ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಅದರ ಮಧ್ಯದಲ್ಲಿ ಒಂದು ಬೆಳವಣಿಗೆ, ಬಹುದೊಡ್ಡ ನಿರ್ಧಾರಕ್ಕೆ ಮಸೀದಿಗಳು ಬರುತ್ತವ. ಬೆಳಗ್ಗೆ ಮಸೀದಿಯಲ್ಲಿ ಪ್ರಾರ್ಥನೆಗೆ ಅಷ್ಟೇ ಅವಕಾಶ, ಮುಸ್ಲಿಂ ಮುಖಂಡರಿಂದ 2 ದಿನದಲ್ಲಿ ಘೋಷಣೆ ಸಾಧ್ಯತೆ ಅಂತಿದ್ದಾರೆ. ಈಗಾಗಲೇ ಬಹುತೇಕ ಮಸೀದಿ ಆಡಳಿತ ಮಂಡಳಿಗಳು ಮಾಹಿತಿಯನ್ನು ಪಡ್ಕೊಂಡಿವೆ, ಕೆಲವು ಕಡೆಗಳಲ್ಲಿ ತೆಗೆದಿದ್ದಾರೆ. ಬಹುತೇಕ ಮಸೀದಿ ಆಡಳಿತ ಮಂಡಳಿಗಳು ಈಗ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ದಟ್ಸ್ ಎ ಗುಡ್ ಇನಿಷಿಯೇಟಿವ್ ಅಂತ ಅನಿಸ್ತಾ ಇದೆ. ದಟ್ಸ್ ಎ ಚಾಯ್ಸ್. ಹಾಗೆ ನೋಡಿದರೆ ಪರವಾನಿಗೆಯ ಮಧ್ಯದಲ್ಲೂ ಕೂಡ ನಾವು ತೆಗಿತೀವಿ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಬೆಸ್ಟ್ ಕೆಲಸ ಏನು ಗೊತ್ತಾ? ಬಿ ಜೆ ಪಿಯವರು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಇದೆಯಲ್ಲ, ತೆಗೆದುಬಿಟ್ರೆ ಅವರಿಗೆ ಯಾವ ಚಾನ್ಸೇ ಇಲ್ವಲ್ಲ ಬೊಬ್ಬೆ ಹೊಡೆಯೋಕ್ಕೆ. ತೆಗೆದುಬಿಟ್ರೆ ಮುಗಿದೇ ಹೋಯ್ತು ಕೆಲಸ. ಸೊ ಈಗ ಅದೆಲ್ಲ ನಡುವೆ ಮಂಗಳೂರಿನ ಮಸೀದಿಯೊಂದರಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಏನು ಮಂಗಳೂರಿನಲ್ಲಿ ತೊಗೊಂಡಿರೋದಂದರೆ, 5 ಹೊತ್ತಿನ ಅಜಾನ್ ಏನಿರುತ್ತೆ ಆ ಮೈಕ್ಗೆ ಈಗ ಕುದ್ರೋಳಿಯ ಜಾಮಿಯಾ ಮಸೀದಿ ಆಡಳಿತ ಮಂಡಳಿ ಸ್ವಯಂ ನಿರ್ಧಾರವನ್ನು ಹಾಕ್ಕೊಂಡಿದ್ದಾರೆ, ನಿರ್ಬಂಧವನ್ನು ಹಾಕ್ಕೊಂಡಿದ್ದಾರೆ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಯಾರಿಗೋ ಬಂದುಬಿಟ್ಟು ಮೈಕ್ ತೆಗಿರಿ ಅನ್ನೋಂಥದ್ದಲ್ಲ, ಅವ್ರು ಹೇಳೋದೇನು ಅಂದರೆ ನಮಗೆ ಪ್ರಾರ್ಥನೆ ಮುಖ್ಯ ಅಷ್ಟೇ, ಮೈಕ್ ಅಲ್ಲ ಅನ್ನುವಂಥದ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಯೋಚನೆ ಮಾಡುವಂಥ ಬದಲಾವಣೆ ಆಗ್ತಾ ಇದ್ರೆ ಎಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ. ದೇವರ ಪ್ರಾರ್ಥನೆಗೆ ಅಜಾನ್ ಅಷ್ಟೇ ಮುಖ್ಯ, ಮೈಕ್ ಅಲ್ಲ ಅಂತ ಅವರ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಮೈಕ್ ಬರುವ ಮೊದಲೇ ನಾವು ಎಲ್ಲ ಮಸೀದಿಗಳಲ್ಲಿದ್ದೇವೆ, ಮೈಕನ್ನು ಯೂಸ್ ಮಾಡುವಾಗ ಆದೇಶದ ಪ್ರಕಾರ ನೀವು ಮಾಡ್ತಾ ಇದ್ದೇವೆ. ಆದರೆ ಇವತ್ತು ನಾನೇನು ಹೇಳಿದ್ದೇನೆ ಅಂದರೆ, ನಮ್ಮ ಮಸೀದಿ ಜುಮಾ ಮಸೀದಿ ಇದು ಕುದ್ರೋಳಿ ಅಧ್ಯಕ್ಷನಾಗಿ ನಾನು ನನ್ನ ಮಸೀದಿಯಲ್ಲಿ ಮಾತ್ರ ನೋ ಮೈಕ್ ಯೂಸ್ ಮಾಡೋದಿಲ್ಲ. ನಾವು
ಮಾಡುವುದಿಲ್ಲ. ಬೇರೆಯವರು ಮಾಡ್ತಾ ಇದ್ದಾರೆ, ಮಾಡಿ ಅಕಾರ್ಡಿಂಗ್ ಟು ರೂಲ್ಸ್. ತಪ್ಪಿದ್ದವರ ಮೇಲೆ ಆಕ್ಷನ್ ಮಾಡಿ. ಮತ್ತೊಂದು ಹೇಳ್ತೇನೆ, ಎಲ್ಲ ನಮ್ಮ ವಠಾರದಲ್ಲಿ ಯಾರಾದರೂ ನಿಮಗೆ ತಪ್ಪು ಮಾಡಿದರೆ ಒಳ್ಳೆಯ ರೀತಿಯ ಅವರನ್ನು ಒಳ್ಳೆಯ ದನದ ಹಾಲನ್ನು ಕೊಟ್ಟಿಸಿ ಕಳಿಸಿಕೊಟ್ಟಿದ್ದೇನೆ. ಅಷ್ಟು ಹೇಳ್ತೇವೆ. ಸರ್ಕಾರ ಇವತ್ತು ಆಕ್ಷನ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಸ್ವಾಗತ ಮಾಡ್ತೇವೆ.